ಬೆಂಗಳೂರಿನ ಚಿತ್ರಣವನ್ನ ನಾವು ಪಡೆದುಕೊಳ್ಳೋದಾದ್ರೆ ಯಾವ ರೀತಿಯಾದಂತಹ ದೃಶ್ಯ ಕಂಡು ಬರ್ತಾ ಇದೆ ತಿಳಿದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಕೆಆರ್ ಮಾರ್ಕೆಟ್ ನಿಂದ ನಂದೀಶ್ ಹಾಗೂ ಮೆಜೆಸ್ಟಿಕ್ ನಿಂದ ಹಿದಾಯತ್ ನೇರ ಸಂಪರ್ಕದಲ್ಲಿದ್ದಾರೆ. ಹಿದಾಯತ್, ಮೆಜೆಸ್ಟಿಕ್ ನ ಚಿತ್ರಣ 7 ಗಂಟೆಯ ಬಳಿಕ ಬದಲಾಗಿದೆಯಾ ಅಥವಾ ಹಾಗೆ ಇದೆಯಾ, ಯಾವ ರೀತಿ ಕಂಡು ಬರ್ತಾ ಇದೆ? ಖಂಡಿತ ಪ್ರತಿಮಾ, ಮೆಜೆಸ್ಟಿಕ್ ನ ಚಿತ್ರಣ ನಿಧಾನವಾಗಿ ಬದಲಾಗ್ತಾ ಇದೆ. ಖಾಸಗಿ ಬಸ್ಗಳು ಮೆಜೆಸ್ಟಿಕ್ ನತ್ತ ಮುಖ ಮಾಡ್ತಾ ಇದೆ. ಸೊ ಸಾಲಾಗಿ ಖಾಸಗಿ ಬಸ್ಗಳು ನಿಂತಿರುವಂತದ್ದು ಈಗಾಗಲೇ ಪೊಲೀಸರು ಕೂಡ ಖಾಸಗಿ ಬಸ್ಗಳನ್ನ ಅಲ್ಲಿಂದ ಎತ್ತಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದರು. ಅದರ ಜೊತೆಗೆ ಈಗಾಗಲೇ ಬಿಎಂಟಿಸಿ ಬಸ್ ನಿಲ್ದಾಣದ ಎಕ್ಸಿಟ್ ಗೇಟ್ ಹಾಗೆ ಎಂಟ್ರಿ ಗೇಟ್ ಏನಿದೆ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಕೂಡ ಈಗಾಗಲೇ ಅಳವಡಿಸಲಾಗಿದೆ. ಬಿಕಾಸ್ ಯಾವುದೇ ಖಾಸಗಿ ಬಸ್ಗಳು ಒಳಗಡೆ ಬರಬಾರದು ಅನ್ನುವಂತ ಕಾರಣಕ್ಕೆ. ಅದರ ಜೊತೆಗೆ ನಿನ್ನೆ ಆರ್ ಅಶೋಕ್ ಅವರು ಸ್ಪಷ್ಟಪಡಿಸಿದ್ರು, ಯಾವುದೇ ರೀತಿಯಾದಂತ ಖಾಸಗಿ ಬಸ್ ಸಂಚಾರಕ್ಕೆ, ಅದರ ಜೊತೆಗೆ ಆಟೋಗಳ ಸಂಚಾರ, ಅದರ ಜೊತೆಗೆ ಟಿಟಿ ಟಂಟಂಗಳು, ಏನೇ ವೆಹಿಕಲ್ ಗಳಿದ್ರು ಅವುಗಳನ್ನ ತಡೆಯುವ ಹಾಗಿಲ್ಲ, ಅವುಗಳನ್ನ ಪ್ರಶ್ನಿಸುವ ಹಾಗಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಬಟ್ ಇಲ್ಲಿನ ಪರಿಸ್ಥಿತಿ ಕಂಪ್ಲೀಟ್ಲಿ ಅದಕ್ಕೆ ತದ್ವಿರುದ್ಧವಾಗಿದೆ. ಖಾಸಗಿ ಬಸ್ಗಳನ್ನ ನಿಲ್ಲಿಸೋದಕ್ಕೆ ಬಿಡ್ತಿಲ್ಲ ಅನ್ನುವಂತಹ ಅಳಲನ್ನ ಈಗಾಗಲೇ ಖಾಸಗಿ ವೆಹಿಕಲ್ಗಳ ಚಾಲಕರು ಹಾಗೆ ಮಾಲೀಕರು ಕೂಡ ತೋಡಿಕೊಳ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ತಮ್ಮ ಬಸ್ಗಳನ್ನ ನಿಲ್ಲಿಸೋದಕ್ಕೆ ಅಂತ ಬಂದಿದ್ರು, ಆದ್ರೆ ಬಸ್ಗಳನ್ನ ಇಲ್ಲಿ ನಿಲ್ಲಿಸೋದಕ್ಕೆ ಬಿಡ್ತಾ ಇಲ್ಲ. ಸೊ ಇಲ್ಲೊಬ್ರು ಖಾಸಗಿ ವೆಹಿಕಲ್ನ ಓಡಿಸುವಂತವ್ರು ಇದ್ದಾರೆ, ಚಾಲಕರು ಹಾಗೆ ಮಾಲೀಕರು ಅಂತ ಕೂಡ ಅನ್ಸುತ್ತೆ. ಸರ್, ಈಗ ತಮ್ಮ ಹಾಸನದ ಬಸ್ ಇದು ಅಲ್ವಾ, ಸೊ ಈಗ ಬಸ್ ನಿಲ್ಸೋದಕ್ಕೆ ಬಿಡ್ತಿದ್ದಾರಾ, ಏನ್ ಪ್ರಾಬ್ಲಮ್ ಆಗ್ತಿದೆ ಸರ್? ಅದೇ, ಇಲ್ಲಿ ನಿಲ್ಸಿದ್ರೆ ಲೋಡ್ ಆಗುತ್ತೆ ಗಾಡಿಗಳು, ಇಲ್ಲಿ ನಿಲ್ಸಿದ್ರೆ ಪೊಲೀಸ್ ತೆಗಿಸ್ತಾರೆ. ಹಾಗಾಗಿ ತುಂಬಾ ಗಾಡಿ ನಿಂತು 1 ಗಂಟೆ ಆಯ್ತು, ಜನ ಬರ್ತಿಲ್ಲ, ಜನಗಳಿಗೂ ತೊಂದರೆ ಆಗುತ್ತೆ, ಅವ್ರಿಗೂ ಹಾಸನ ಗಾಡಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಇಲ್ಲಿ ನಿಲ್ಸ್ಕೊಳಕ್ ಅವಕಾಶ ಕೊಟ್ರೆ ಜನಗಳು ಬರ್ತಾರೆ ಸರ್. ಓಕೆ, ಇವತ್ತು ಖಾಸಗಿ ಬಸ್ಗಳಾಗಿರ್ಬೋದು, ಯಾವುದೇ ವೆಹಿಕಲ್ಗಳು ಖಾಸಗಿ ವೆಹಿಕಲ್ಗಳನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಅರಶೋಕರು ಹೇಳಿದ್ರು, ಬಟ್ ಅದ್ರ ಮಧ್ಯೆಯೂ ಕೂಡ ಸಮಸ್ಯೆ ಆಗ್ತಾ ಇದೆಯಾ ನಿಮಗೆ? ಖಂಡಿತ ಆಗ್ತಿದೆ ಸರ್, ಮಾಮೂಲಿ ನಿಲ್ಸ್ಕೊಳಕ್ ಕೊಟ್ರೆ ಸಮಸ್ಯೆ ಇಲ್ಲ, ನಿಲ್ಸ್ಕೊಳಕ್ ಕೊಡ್ತಿಲ್ಲ, ಹಾಗಾಗಿ ತುಂಬಾ ಸಮಸ್ಯೆ ಆಗ್ತಿದೆ. ಓಕೆ ಸರ್, ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕರೆ ಕೊಟ್ಟಿರುವಂತ ಈ ಒಂದು ಬಂದ್ ಏನಿದೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ, ಸರಿ ಅನ್ಸುತ್ತಾ ಅವರ ಒಂದು ಈ ಹೋರಾಟ ಅಂತ? ಸರ್, ಖಂಡಿತ ರೈತರ ಪರವಾಗಿ ಅವರು ಯಾವತ್ತೂ ಹೋರಾಡೋದು, ಇವ್ರ ಕೆಎಸ್ಆರ್ಟಿಸಿ ಪರವಾಗಿ ಹೋರಾಡ್ತಿದ್ದಾರೆ, ಖಂಡಿತವಾಗಿ ಸರಿ ಇದೆ. ಬಟ್ ಆದ್ರೆ ಅವ್ರ ಕಷ್ಟಗಳು ಇರುತ್ತೆ, ಕೆಎಸ್ಆರ್ಟಿಸಿ ಅವ್ರ ಕಷ್ಟನೂ ಇರುತ್ತೆ, ಜನಗಳ ಕಷ್ಟಕ್ಕೋಸ್ಕರ ನಾವು ಬಂದಿರೋದು ಬಿಟ್ರೆ ಬೇರೆ. ಈ ಕ್ರಮ ಸರಿ ಇಲ್ಲ ಕೋಡಿಹಳ್ಳಿ ಚಂದ್ರಶೇಖರ್ ಅವರದ್ದು ಅನ್ನೋದು ಸರ್, ಆತರ ಹೇಳಕ್ ಮಾಡಿಸುವಂತ ಸರಿಯಲ್ಲ ಅಂತ? ಅದು ಹೌದು ಸರ್, ಅದು ಹೌದು, ಆದ್ರೆ ಜನಗಳಿಗೆ ತೊಂದರೆ ಆಗ್ಬಾರ್ದಲ್ವಾ, ಆ ಕಾರಣದಿಂದ ಸೇವೆ ಕೊಡ್ತಿದ್ವಿ, ಬಿಟ್ರೆ ಅವ್ರ ಕಷ್ಟಗಳಿದೆ ಅವ್ರ ಕಷ್ಟಕ್ಕೋಸ್ಕರ ಅವ್ರು ಮುಷ್ಕರ ಮಾಡ್ತಿದ್ದಾರೆ. ಬಟ್ ಜನಕ್ಕೆ ಸಮಸ್ಯೆ ಆಗ್ಬಾರ್ದು, ಅದರಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಲ್ವಾ? ಆಗ್ತಾ ಇದೆ ಸರ್, ಜನಗಳಿಗೂ ಸಮಸ್ಯೆ ಆಗ್ತಿದೆ. ಬಟ್ ಬೇಗ ಕೆಎಸ್ಆರ್ಟಿಸಿ ಅವ್ರದ್ದು ಸ್ಟ್ರೈಕ್ ಮುಗಿದ್ರೆ ಪಾಪ ಜನಗಳಿಗೂ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ಫಾದರ್ ಬರ್ಬೇಕಾಗಿತ್ತು ಪಾಪ, ಅವರು ನೆನ್ನೆ ತುಂಬಾ ಕಷ್ಟಪಟ್ಟಿದ್ರು ಹಾಸನ ಬೆಂಗಳೂರಿಂದ ಹಾಸನಿ ಬರಕ್ಕೆ, ಅದಕ್ಕೋಸ್ಕರ ನಾವು ಈಗ ಹಾಸನಿಗೆ ಮಾಮೂಲಿ ಸೀಟ್ ಹಾಕೊಂಡು ಹೊಡಿತಿದ್ವಿ. ಈಗ ವೆಹಿಕಲ್ ಗಳಿದೆ ನೋಡಿ ಸರ್, ಅಲ್ಲಿ ನಿಲ್ಸ್ಕೊಳಕ್ ಒಂಚೂರು ಹಿಂಸೆ ಆಗ್ತಿದೆ ಅಷ್ಟೇ. ಈಗ ಪೊಲೀಸರು ಕೇಳಿದ್ರು ಕೂಡ ಅವ್ರಿಗೆ ಹೇಳಿ ಸರ್ ಈ ತರ ಅಶೋಕ್ ಅವರೇ ಹೇಳಿದ್ದಾರೆ, ಏನ್ ಕೇಳ್ತೀರಾ ಅಂತ? ಓಕೆ, ಇಲ್ಲೊಬ್ರು ಇದಾರೆ ಸರ್, ಈಗ ಬಂದ್ ಮಾಡಿರುವಂತಹದ್ದು ಸಾರಿಗೆ ಸಂಚಾರ ಬಂದ್ ಆಗಿರೋದು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಈ ಒಂದು ಕ್ರಮ ಏನಿದೆ ಅದು ಸರಿ ಇದೆಯಾ ಅಂತ? ಅದು ತಪ್ಪು, ಅವ್ರು ಏನೇ ಮಾಡ್ಬೇಕಾಗಿದ್ರೇನು ಬೇರೆ ತರ ಮಾಡ್ಬೋದಾಗಿತ್ತು, ಆದ್ರೆ ಈ ತರ ಜನಕ್ಕೆ ತೊಂದರೆ ಕೊಡೋದು, ನಾನು ಇಲ್ಲೇ ಮೆಜೆಸ್ಟಿಕ್ ಅಲ್ಲಿ ಕಾಂಡಿ ಮೆಣಸಲ್ಲಿ ವರ್ಕ್ ಮಾಡ್ತಾ ಇರೋದು, ನಾನು ಡೇ ಶಿಫ್ಟ್ ಇರೋದು, ನೈಟ್ ಬಸ್ ಇಲ್ದಿದ್ದಕ್ಕ ಸ್ಟೇ ಆಗಿದ್ದೀನಿ ಮೆಜೆಸ್ಟಿಕ್ ಅಲ್ಲೇ. ನಾವು ಏನು ಅಂದ್ರೆ ಮತ್ತೊಂದು ಈ 6 ಮಂತ್ 7 ಮಂತ್ ಏನಿತ್ತು ಕೋವಿಡ್ ಟೆಸ್ಟ್ ಅಂತ ಜನ ಮನೆಯಲ್ಲೇ ಉಳ್ಕೊಂಡು ಈಗ ಈ ಟೈಮಲ್ಲಿ ಅವರು ಕೋವಿಡ್ ಟೆಸ್ಟ್ಗೆ ಅಂತ ಆಸ್ಪತ್ರೆಗೆ ಮತ್ತೊಂದು ಇನ್ನೊಂದು ಚೆಕಪ್ಗೆ ಅಂತ ಹೋಗ್ಬೇಕಾಗಿತ್ತು. ಯಾರ ಮನೇಲೂ ಅಷ್ಟೇ ಕಾರು ಬೈಕು ಇರೋದಿಲ್ಲ. ಏನು ಅಂದ್ರೆ ಅವರು ಬಸ್ಸಲ್ಲಿ ಹೋಗೋ ಅಂತ ಬಡವರು ಇದ್ದಾರೆ ನಮ್ಮ ದೇಶದಲ್ಲಿ, ಅವ್ರಿಗೋಸ್ಕರನ ನೀವು ಬಸ್ ಇದು ಮಾಡ್ಬೇಕಾಗಿತ್ತು, ತುಂಬಾ ಕಷ್ಟ ಆಗ್ತಾ ಇದೆ. ನಾನೀಗ 11 ಕಿಲೋಮೀಟರ್ ಹೋಗ್ಬೇಕಾಗಿತ್ತು ನೈಟಿಂದ, ವೆಯ್ಟ್ ಮಾಡಿ ಆಗ್ತಾ ಇಲ್ಲ. ಅಂಗಡಿಯಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಬರ್ಬೇಕಾದ್ರೇನು ಡ್ರಾಫ್ಟ್ ಕೇಳ್ಕೊಂಡ್ ಬರ್ತೀನಿ, ಹೋಗ್ಬೇಕಾದ್ರೇನು ಡ್ರಾಫ್ಟ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ನೈಟ್ ಎಲ್ಲ ನಿದ್ದೆ ಇಲ್ಲ, ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ, ಬೇಜಾನ್ ಜನ ಇಲ್ಲಿ ತುಂಬಾ ಊಟ ಗಿಲ್ದ್ರ ಪಾಪ. ಅವರು ಬಸ್ ಚಾರ್ಜ್ ಅಂತ ಅಮೌಂಟ್ ತಂದಿರ್ತಾರೆ, ಇಲ್ಲಿ ಕ್ಯಾಬ್ಗೆ ಆಟೋಗೆ ಅವ್ರು ತಂದಿರಲ್ಲ. ಎಷ್ಟೋ ಬಡವರು ಇರ್ತಾರೆ ಇಲ್ಲೇ ಮೆಜೆಸ್ಟಿಕ್ ಅಲ್ಲೇ ಪಾಪ ಫುಟ್ಪಾತ್ಗಳ ಮೇಲೆ ಮಲ್ಕೊಂಡಿದ್ದಾರೆ. ಅವ್ರ ಜೀವನ ನೋಡ್ತಾ ಇದ್ರೆ ಲೈಫು ಕೋವಿಡ್ ಇಂದ ಸಾಯ್ತಾ ಇಲ್ಲ ಜನ, ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಚಳಿಗೆ ಅದಕ್ಕೆ ಇದಕ್ಕೆ ಇಲ್ಲೇ ಕಾಯಿಲೆ ಬಂದು ಜನ ತುಂಬಾ ಜನ ಸಾಯ್ತಾ ಇದ್ದಾರೆ. ಓಕೆ, ಅಂದ್ರೆ ಈ ಒಂದು ಬಸ್ ಬಂದ್ನ ಕ್ರಮ ಏನಿದೆ ಅದರಿಂದಾಗಿಯೇ ಜನ ಚಳಿಯಲ್ಲಿ ನಡ್ಗಿ ಸಾಯ್ತಾ ಇದ್ದಾರೆ ಅನ್ನುವಂತಹದ್ದು, ನರಳಿ ಸಾಯ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಬಿಕಾಸ್ ಆ ಹುಡುಗ ಇಲ್ಲೇ ಕೆಲಸ ಮಾಡೋದಂತೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಕೂಡ ಪ್ರತಿಮಾ, ಇಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ ಆಟೋಗಳಿಗೆ ಹೋಗೋದಕ್ಕೆ.
ಅಮ್ಮ ಒಂದು ನಿಮಿಷ ಬನ್ನಿ ಇಲ್ಲಿ ಎಲ್ಲಿಗೆ ಹೋಗಬೇಕು ನೀವು ನಾ ಅಂದ್ರಪುರ ಹೋಗ್ರಿ ದೂರ ಅದಕ್ಕೆ ಏನು ಬಸ್ ಇಲ್ಲ ಆಟೋ ಇಲ್ಲ ಏನು ಮಾಡೋದು ನೋಡಿ ತುಂಬ ಸಾರಿ ಸಾರಿ ಕೊಟ್ಟು ಬಂದೀವಿ ಏನು ಹಾಸ್ಪಿಟಲ್ಗೆ ಹೋಗ್ಬೇಕಾ ಏನಕ್ಕೆ ಹಾಸ್ಪಿಟಲ್ ಹೋಗ್ಬೇಕು ಹಂಗೆ ಅಲ್ಲಿಗೆ ಹೋಗ ಬಸ್ನಲ್ಲಿ ಇವಾಗ ಈಗ ಬಸ್ ಕೂಡ ಇಲ್ಲ ಆಟೋಗಳು ಸಿಗ್ತಾ ಇದೆಯಾ ಪ್ರೈವೇಟ್ ಬಸ್ಸಸ್ ಸಿಗ್ತಾ ಇದೆಯಾ ನಿಮಗೆ ಯಾವುದು ಸಿಗ್ತಾ ಇಲ್ಲ ಯಾವುದು ಸಿಗ್ತಾ ಇಲ್ಲ ಆಟೋಗೆ ಜಾಸ್ತಿ 6 ರೂಪಾಯಿ ಕೇಳ್ತಾರೆ ಎಷ್ಟು ಹೇಳ್ತಾರೆ ಆಟೋದವರು 6 ರೂಪಾಯಿ ಕೇಳ್ತಾರೆ ಬರ ಈ ಕಡೆ ಓಕೆ ಓಕೆ ಅಂದ್ರೆ ಪ್ರತಿಮಾ ಈ ರೀತಿಯಾದಂತ ಸಮಸ್ಯೆ ಇರುವಂತದ್ದು ಹಾಸ್ಪಿಟಲ್ ಗಳಿಗೂ ಕೂಡ ಹೋಗಲಿಕ್ಕೆ ಆಗ್ತಾ ಇಲ್ಲ ಏನೇನೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತದನ್ನ ಹೇಳ್ತಾ ಇದ್ದಾರೆ ಸೋ ಈ ಲೈನ್ ಅಲ್ಲಿ ನೋಡಬಹುದು ಪೊಲೀಸರು ಈಗಲೂ ಕೂಡ ಆಟೋಗಳನ್ನು ಎತ್ತಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕ್ಯಾಬ್ಗಳಿಗೂ ಕೂಡ ಅಲ್ಲಿ ಅವಕಾಶವನ್ನ ಕೊಡ್ತಾ ಇಲ್ಲ ಆರ್ ಅಶೋಕ್ ಅವರು ನಿನ್ನೆ ಹೇಳಿದ್ರು ಖಾಸಗಿ ಬಸ್ಗಳು ಹಾಗೆ ಕ್ಯಾಬ್ಗಳು ಯಾವುದೇ ರೀತಿಯಾದಂತಹ ಖಾಸಗಿ ವೆಹಿಕಲ್ಗಳು ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಬಹುದು ಅವುಗಳನ್ನು ತಡೆಯುವ ಹಾಗಿಲ್ಲ ಅಂತ ಬಟ್ ಆದರೂ ಕೂಡ ಪೊಲೀಸರು ಒಂದು ರೀತಿ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ ಇದು ಮೆಜೆಸ್ಟಿಕ್ ನ ಚಿತ್ರಣ ನೋಡಬಹುದು ಅಲ್ಲಿ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಲಾಗ್ತಾ ಇದೆ ಆಟೋಗಳ ಮೇಲೆ ಸೊ ಆಟೋಗಳನ್ನು ಕ್ಲಿಯರ್ ಮಾಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಒಂದು ಕಡೆ ಸರ್ಕಾರ ಸಾರಿಗೆ ನೌಕರರ ಜೊತೆ ಸಂಧಾನ ಮಾಡುವಂತಹದ್ರಲ್ಲಿ ಸಕ್ಸಸ್ ಆಗಿಲ್ಲ ಆ ಮಧ್ಯೆ ಖಾಸಗಿ ಬಸ್ಗಳು ಓಡಾಟಕ್ಕೂ ಕೂಡ ಪೊಲೀಸರು ಇಲ್ಲಿ ಅವಕಾಶವನ್ನ ಕೊಡ್ತಾ ಇಲ್ಲ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ ಏನ್ ಮಾಡಬೇಕು ಅನ್ನುವಂತಹದ್ದೇ ಈಗ ಸದ್ಯಕ್ಕೆ ಇರುವಂತಹ ಯಕ್ಷ ಪ್ರಶ್ನೆ ಬಿಕಾಸ್ ಇವತ್ತು ಸೋಮವಾರ ಆಗಿರೋದ್ರಿಂದ ವೀಕ್ ಡೇ ಆಗಿರೋದ್ರಿಂದ ಜನ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ತೆರಳಬೇಕಾಗುತ್ತೆ ಹಾಸ್ಪಿಟಲ್ಗಳಿಗೆ ತೆರಳಬೇಕಾಗುತ್ತೆ ಈ ರೀತಿಯಾದಂತಹ ಜನ ಏನು ಸಾರಿಗೆಗೆ ಅರಸಿ ಬರುವಂತಹ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಇವತ್ತು ಕೂಡ ಪರದಾಡುವಂತಹದ್ದು ತಪ್ಪಿಲ್ಲ ಸೊ ಪರದಾಟ ಕಂಟಿನ್ಯೂಸ್ ಆಗಿ ಮುಂದುವರೆದಿರುವಂತಹದ್ದು ಪ್ರತಿಮಾ ಹಿದಾಯತ್ ಕೆಲವು ಕಡೆಗಳಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಓಡಾಟ ನಿಧಾನಕ್ಕೆ ಆರಂಭ ಆಗಿರುವಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ವಿ ಈಗ ಬದಲಾಗುತ್ತೇನೆ ನೋಡಬೇಕು ಎಸ್ ಹಿದಾಯತ್ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ ಇನ್ನಷ್ಟು ಮಾಹಿತಿಯನ್ನ ಪಡೆಯೋದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್